ಹಲೋ ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸುದೀಪ್ ಅವರು ಚಿತ್ರರಂಗಕ್ಕೆ ಬಂದ 26 ವರ್ಷಗಳ ಬಳಿಕ ಬೇರೆ ಬೇರೆ ಉದ್ಯಮದತ್ತ ಗಮನ ಹರಿಸಿದ್ದಾರೆ. ವಿಕ್ರಾಂತ್ ರೋಣ ಚಿತ್ರದ ಪ್ರಚಾರದ ಜತೆ ಜೊತೆಗೆ ಪತ್ನಿ ಪ್ರಿಯಾ ಸುದೀಪ್ ನೇತೃತ್ವದಲ್ಲಿ ಕಾಫಿ ಆ್ಯಂಡ್ ಬನ್ಸ್ ಇನ್ನೋವೇಷನ್ಸ್ ಎಂಬ ಸಂಸ್ಥೆ ಪ್ರಾರಂಭಿಸಿದ್ದಾರೆ. ಈ ಮೂಲಕ ರೆಸ್ಟೋರೆಂಟ್, ಕೆಫೆ, ಕ್ರಿಕೆಟ್, NFT ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯಮ ಪ್ರಾರಂಭಿಸಲು ಮುಂದಾಗಿದ್ದಾರೆ. ಈ ಕುರಿತು ಇತ್ತೀಚೆಗಷ್ಟೇ ಮಾತನಾಡಿದ ನಟ ಕಿಚ್ಚ ಸುದೀಪ್, ನನಗೆ ಕುಕ್ಕಿಂಗ್ ಅಂದರೆ ಫ್ಯಾಷನ್, ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಕೂಡ ಅದೇ ಆಗಿತ್ತು, ಹೀಗಾಗಿಯೇ ಅಡುಗೆ ರಕ್ತಗತವಾಗಿಯೇ ನನಗೂ ಬಂದಿದೆ. ನನ್ನ ತಂದೆ ತಮ್ಮ ಜೀವನದ ಬಹುತೇಕ ಸಮಯ ಹೋಟೆಲ್ ಉದ್ಯಮದಲ್ಲೇ ಇದ್ದರು. ಇತ್ತೀಚೆಗೆ ಅವರು ಅದರಿಂದ ನಿವೃತ್ತಿ ಪಡೆದಿದ್ದಾರೆ. ಅದೇ ವಾತಾವರಣದಲ್ಲಿ ಬೆಳೆದ ಕಾರಣ ಅದನ್ನು ಮುಂದುವರಿಸಬೇಕು ಎಂಬುದು ನನ್ನಾಸೆ. ಅವರಂತೆ ಸರೋವರದ ರೀತಿ ದೊಡ್ಡ ಸಂಸ್ಥೆ ಕಟ್ಟಲು ನನಗೆ ಸಾಧ್ಯವಾಗದೇ ಇರಬಹುದು. ಅದರಲ್ಲಿ ಒಂದಕ್ಷರದಷ್ಟಾದರೂ ನಾನು ಮಾಡಬಲ್ಲೆ ಎಂಬ ನಂಬಿಕೆ ಇದೆ. ಟೀ ಆ್ಯಂಡ್ ಬನ್, ಕಾಫಿ ಆ್ಯಂಡ್ ಕುಕ್ಕೀಸ್ ಅಂತ ಸಾಮಾನ್ಯವಾಗಿ ಕೇಳುತ್ತೀರಾ, ಆದರೆ ಕಾಫಿ ಆ್ಯಂಡ್ ಬನ್ ತನ್ನ ಕಾಂಬಿನೇಷನ್, ಹೀಗಾಗಿಯೇ ಕಾಫಿ ಆ್ಯಂಡ್ ಬನ್ ಇನ್ನೋವೇಷನ್ಸ್ ಕಂಪ್ನಿ ಪ್ರಾರಂಭಿಸಿ ಅದರಡಿಯಲ್ಲಿ ಸಣ್ಣ ರೆಸ್ಟೋರೆಂಟ್ಗಳು, ಕೆಫೆಗಳನ್ನು ಶುರು ಮಾಡಲಿದ್ದೇವೆ ಎಂದು ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿಶೇಷ ಅಂದರೆ ಸುದೀಪ್ ಪತ್ನಿ ಪ್ರಿಯಾ ಅವರೇ ಈ ಕಾಫಿ ಆ್ಯಂಡ್ ಬನ್ಸ್ ಚೇರ್ಮನ್ ಅಂತೆ. ಪತ್ನಿಯ ನೇತೃತ್ವದಲ್ಲೇ ಈ ಕಂಪನಿ ಮುಂದುವರಿಯಲಿದ್ದು ನಾನು ಸಿನಿಮಾಗಳಲ್ಲೇ ಹೆಚ್ಚು ತೊಡಗಿರುತ್ತೇನೆ ಎನ್ನುತ್ತಾರೆ ಸುದೀಪ್ ಅವರು. ಬಳಿಕ ಮಾತನಾಡಿದ ಪ್ರಿಯಾ ಅವರು, ಕಾಫಿ ಆ್ಯಂಡ್ ಬನ್ಸ್ ಸುದೀಪ್ ಅವರ ಮಗು, ಅವರಿಗೆ ಕಾಫಿ ಮತ್ತು ಬನ್ ಕಾಂಬಿನೇಷನ್ ಅಂದರೆ ತುಂಬ ಇಷ್ಟ, ಹೀಗಾಗಿ ಅವರೇ ಹೆಸರಿಟ್ಟಿದ್ದು. ಒಂದು ಕಾರ್ಪೊರೇಟ್ ಬ್ರ್ಯಾಂಡ್ ಹುಟ್ಟು ಹಾಕುವ ಐಡಿಯಾ ಇದೆ. 26 ವರ್ಷಗಳಿಂದ ಸಿನಿಮಾದಲ್ಲೇ ಇದ್ದಾರೆ, ಈಗಾದರೂ ಬೇರೆ ಉದ್ಯಮದತ್ತ ಕೊಂಚ ಗಮನ ಹರಿಸಬೇಕು ಅನಿಸಿತು. ಕೆಫೆ, ಕ್ರಿಕೆಟ್ ಸೇರಿದಂತೆ ಸುದೀಪ್ ಅವರಿಗೆ ಇಷ್ಟವಾದ 4 ಕ್ಷೇತ್ರಗಳಲ್ಲಿ ಮೊದಲು ಗಮನ ಹರಿಸಿದ್ದೇವೆ ಎಂದು ಹೊಸ ಉದ್ಯಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರಿಯಾ ಸುದೀಪ್ ಅವರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಮಸ್ಕಾರ.